ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ ಸ್ನೇಹಿತರೆ, ಮನುಷ್ಯನಿಗೆ ಎಷ್ಟೇ ಮಾಡಿದ್ರೂ ವಿಷ ಅಂತೂ ಬಿಡೋದೇ ಇಲ್ಲ. ಆದರೆ ಮೂಕ ಪ್ರಾಣಿಗಳಿಗೆ ಏನಾದರೂ ಆಹಾರ ಕೊಟ್ಟರೆ ಪ್ರತಿದಿನ ಬಂದು ಮನೆ ಮುಂದೆ ಅಂಬೋ ಅನ್ನುತ್ತೆ. ನಾಯಿಗಳಿಗೆ ಊಟ ಹಾಕಿದ್ರೆ ಪ್ರೀತಿ ತೋರಿಸುತ್ತೆ. ಹೀಗೆ ಸ್ನೇಹಿತರೆ, ನಾನು ಪ್ರತಿ ಏನೇ ಒಂದು ಹಣ್ಣಿರಲಿ ಹಸುಗೆ ಅಂತ ಕಾಯ್ಕೊಂಡಿಟ್ಕೊಂಡಿರ್ತೀನಿ. ಒಂದು ಅಕ್ಕಿ ಬೆಲ್ಲ ಆಗಲಿ ನೆನೆಸ್ಬಿಟ್ಟಾದ್ರೂ ನಾನು ಹಸುಗೆ, ಇಲ್ಲ ನನ್ನ ಕೈಯಲ್ಲಿ ಏನಿರುತ್ತೋ ನಾಯಿಗಾಗಲಿ ಬೆಕ್ಕಗಾಗಲಿ. ಬೆಕ್ಕು ನಮ್ಮ ಕಿಟಕಿ ಹತ್ರ ಬಂದು ಎಷ್ಟು ಚೆನ್ನಾಗಿ ಕೂಗುತ್ತೆ, ಅದಕ್ಕೊಂದು ಸ್ವಲ್ಪ ಹಾಲಾದರೂ ಹಾಕ್ತೀನಿ. ನಾಯಿ ಬೀದಿ ನಾಯಿ ಯಾವುದೇ ಇರಲಿ, ಒಂದು ಬಿಸ್ಕೆಟ್ ಹಾಕ್ತೀನಿ. ಯಾಕಂದರೆ ಅವು ಜೀವಿಸೋ ಅಂಥ ಜೀವಿಗಳು, ಪಾಪ ಅವಕ್ಕೆ ಯಾರೂ ಹಾಕಲ್ಲ, ಎಲ್ಲ ಕಲ್ಲು ತಗೊಂಡು ಕೋಲು ತಗೊಂಡು ಓಡಿಸೋ ಜನನೇ ಆಗಿರ್ತಾರೆ. ಅದೇ ರೀತಿ ಗಿಡಗಳಿಗೂ ಅಷ್ಟೇ, ತುಂಬ ಪ್ರೀತಿ ಕೊಡ್ತೀನಿ, ತುಂಬ ತುಂಬ ಪ್ರೀತಿ ಕೊಡ್ತೀನಿ. ನೋಡಿ, ನಾನೊಂದು ಸಣ್ಣ ಒಂದು ಕರಿಬೇವಿನ ಬೀಜ ಹಾಕಿದ್ದೆ. ಅದು ಸುಮ್ಮನೆ ಹಿಂಗೆ ಹಣ್ಣಾಗಿದೆ ಅಂದ್ಬಿಟ್ಟು ಅದರೊಳಗಡೆನೇ ಇಟ್ಬಿಟ್ಟು ಸುಮ್ಮನೆ ಬಂದುಬಿಟ್ಟೆ. ಒಂದು ಸ್ವಲ್ಪ ದಿನ ಆಗಿದ ಮೇಲೆ ನೋಡ್ತೀನಿ, ಅದು ಇನ್ನೂ ಒಂದು ಗಿಡ ಆಗಿದೆ. ಎಷ್ಟು ಖುಷಿಯಾಗುತ್ತೆ. ಆದರೆ ಅದೇ ಮನುಷ್ಯನಿಗೆ ನೀವೇನೇ ಮಾಡಿ ನಿಯತ್ತನ್ನೋದೇ ಇರಲ್ಲ ಸ್ನೇಹಿತರೆ. ಯಾಕೆ ಹೀಗೆ ಹೇಳ್ತೀನಂದರೆ, ಸಾಕಾಗ್ಬಿಟ್ಟಿದೆ ಸ್ನೇಹಿತರೆ ಮನುಷ್ಯನಿಗೆ. ನೋಡಿ, ಇದೇ ನನ್ನ ಹೊಸ ಗಿಡ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವತ್ತೋ ಒಂದಿನ ಸುಮ್ಮನೆ ಒಂದು ಬೀಜ ಹಾಕಿದ್ದೆ, ಅದು ಗಿಡ ಹಾಕಿದ್ದು ನಂಗೆ ತುಂಬ ಖುಷಿಯಾಗೋಯಿತು ಸ್ನೇಹಿತರೆ. ಆದರೆ ಕರಿಬೇವಿಗೆ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಅಂತಾರೆ. ಹಾಗಾಗಿ ನಾನು ಅತಿ ಹೆಚ್ಚು ಮೊಸರನ್ನು ಹಾಕ್ತೀನಿ. ಆಮೇಲೆ ಅರಶಿನದಿಲೆ ಎಲೆ ಎಲ್ಲ ಒಂಥರ, ಗಿಡಗಳೆಲ್ಲ ಸರಿ ಬರ್ತಾ ಇಲ್ಲ, ಸರಿ ರೀಪಾಟ್ ಆದರೂ ಮಾಡಿಸೋಣ ಅಂತ ನೋಡ್ತಾ ಇದ್ದೀನಿ. ಇನ್ನೂ ಯಾರೂ ಸಿಕ್ಕಿಲ್ಲ, ನಾನೇ ಮಾಡೋದು ಅಂದರೆ ಕಷ್ಟ ಆಗುತ್ತೆ. ನೋಡಿ, ದಿನನಿತ್ಯ ನನಗೆ ಎಷ್ಟು ಹೂವು ಆಗಿದ್ರೂ ಸಿಗುತ್ತೆ. ಕಿತ್ತು ಹೂವು ಇಟ್ಟು ಪೂಜೆ ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ. ನೋಡಿ, ಇದೇ ಕರಿಬೇವಿನ ಬೀಜ, ಮತ್ತು ನೋಡಿ ಶ್ರೀಕೃಷ್ಣ ಲಕ್ಷ್ಮೀ ತುಳಸಿ, ಎರಡೂ ತುಳಸಿನ ನಾನು ತೊಗೊಂಬಂದಿದ್ದೀನಿ. ಶನಿವಾರ ಹಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದು 5 ಹಸಿಮೆಣಸಿನ್ಕಾಯಿ ಸಿಕ್ಕಿದೆ ಸ್ನೇಹಿತರೆ. ಏನೇ ಆಗಲಿ, 5 ಸಿಕ್ಕಲಿ 1 ಸಿಕ್ಕಲಿ, ನಾವು ಬೆಳೆದಿದ್ದರಲ್ಲಿ ಅದು ಫಲ ಕೊಡುತ್ತಲ್ಲ, ಅದು ಅತಿ ಮುಖ್ಯವಾದಂತಹ ವಿಷಯ ಅಲ್ವೇ. ಯಾಕಂದರೆ ನೀರು ಹಾಕಿದ್ದಕ್ಕಾದಕ್ಕೂ ಅದು ನಿಯತ್ತಿಟ್ಕೊಂಡು ನಮಗೆ ಮತ್ತೆ ಆ ಕಾಯೋ ಹಣ್ಣೋ ಹೂವನೋ ಏನೋ ಕೊಟ್ಟು ಋಣ ತೀರಿಸ್ಬಿಡುತ್ತೆ. ಆದರೆ ಮನುಷ್ಯ ಹಾಗಲ್ಲ. ಸರಿ, ಇದೆಲ್ಲ ಆದ ಕೂಡಲೇ ನಾನು ಡಿಮಾರ್ಟ್ಗೆ ಹೋದೆ, ಕೆಲವೊಂದು ಸಾಮಾನೆಲ್ಲ ತೊಗೊಂಬರೋಣ ಅಂದ್ಬಿಟ್ಟು. ಪ್ರತಿಯೊಂದು ಸಾಮಾನು ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪನೇ ಸಾಮಗ್ರಿಗಳನ್ನ ಮಾತ್ರ ನಾನು ತಂದಿದ್ದು. ಹಾಗಾಗಿ ನಾನೇನು ನೀಟಾಗೆಲ್ಲ ತೋರಿಸ್ಲಿಲ್ಲ, ಮತ್ತು ಅಲ್ಲೂ ಹೋಗಿ ನಾನೇನು ರೆಕಾರ್ಡು ಸಹ ಮಾಡಲಿಲ್ಲ, ತಂದಿದ್ದಷ್ಟೇ. ಇದು ಚಪ್ಪಲಿ ತುಂಬ ಚೆನ್ನಾಗಿತ್ತು, ಸೌಜನ್ಯನಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ತಂದಿದ್ದು. ಹೀಗೆ ನಾನು ಇವಾಗ ಕಾರ್ ತೊಳೆಯೋಕಿದ್ದು ಸೌಜನ್ಯವ್ರಿಗೇ ತಂದಿದ್ದು. ಹೀಗೆ ಹೋದಾಗೆಲ್ಲ ಏನು ಸಿಗುತ್ತೋ, ಇದು ಯಾವ ಥರ ಶಾಪಿಂಗ್ ಅಂದರೆ ಈ ವಿಂಡೋ ಶಾಪಿಂಗ್ ಅಂತೀವಲ್ಲ, ಆ ರೀತಿ ಸಿಕ್ಕಿ ಸಿಕ್ಕಿ ತೊಗೊಳ್ಳೋದು ಬರ್ತಾ ಇರೋದು. ಈ ರೀತಿ ನಮಗೆ ಇದೇ ಬೇಕು ಅದೇ ಬೇಕು ಅಂತಲ್ಲ, ಅಲ್ಲಿ ಹೋದಾಗ ನನಗೆ ಏನು ಬೇಕು ಅನ್ನಿಸುತ್ತೆ ಅದನ್ನು ತೊಗೊಳ್ಳೋ ಅಂತ ಕೆಲಸನ ನಾವು ಮಾಡಿದ್ವಿ. ಅಂದರೆ ಈ ಬೇಕೇ ಬೇಕು, ಇದೇ ಬೇಕು ಅದೇ ಬೇಕು ಅಂತ ಹೋಗಲಿಲ್ಲ. ಅಲ್ಲಿ ಹೋದಾಗ ನನಗೆ ಯಾವುದು ಇಷ್ಟ ಆಯಿತು ಅದನ್ನು ತೊಗೊಳ್ಳೋಕ್ಕೆ ವಿಂಡೋ ಶಾಪಿಂಗ್ ಅಂತ ಮಾಡ್ಕೊಂಡು ನಾನು ಬಂದೆ ಸ್ನೇಹಿತರೆ. ಇಷ್ಟ ಆಗಿತ್ತು ನನ್ನ ಡಿಮಾರ್ಟಿನ ಕತೆ. ಇದು ರೈನ್ಕೋಟು, ಮಗ ಇಲ್ಲಿ ಅಂಗಡಿಗೆಲ್ಲ ಹೋಗ್ತಾ ಇರ್ತಾನೆ, ಅವಶ್ಯಕತೆ ಇದೆ ಅಂದ್ಬಿಟ್ಟು ಅದೊಂದು ತೊಗೊಂಡ್ವಿ. ಅಯ್ಯೋ ಬೇಡ, ಚೆನ್ನಾಗಿರಲ್ಲ, ಬೇರೆ ಥರ ಬೇಕು ಅಂತ ಮಗ ಹೇಳ್ತಾ ಇದ್ರು. ಈಗೆಲ್ಲ ಇತ್ತು, ಗೋಡಂಬಿ ತಂದಿದ್ದೀನಿ, ಗೋಡಂಬಿ ಕರಿ ಮಾಡಬೇಕು, ಹೀಗೆ ಸಣ್ಣ ಪುಟ್ಟ ಮನೆಗೆ ಬೇಕಾಗಂಥದ್ದು. ಅದೇನು ಅವಶ್ಯಕತೆ ಇರಲಿಲ್ಲ, ಅದೇ ಹೇಳಿದ್ನಲ್ಲ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಷ್ಟೇ, ನಾವು ಬೇರೆ ಏನೂ ಇಲ್ಲ ಸ್ನೇಹಿತರೆ. ಈಗಿತ್ತು ನನ್ನ ಡಿಮಾರ್ಟಿನ ಶಾಪಿಂಗು. ಅವಾಗವಾಗ ಹೊರಗಡೆ ಹೋದಾಗ ಈ ರೀತಿ ಒಂದು ಸಣ್ಣ ಪುಟ್ಟ ಬೇಕಾದದ್ದನ್ನ ಆರಿಸ್ಕೊಂಬರೋದು, ಇದು ನಮ್ಮ ಡಿಮಾರ್ಟಿನ ಕೆಲಸ ಇವತ್ತಿನ ದಿನ ಆಗಿತ್ತು ಸ್ನೇಹಿತರೆ.
ಇನ್ನೊಂದು ವಿಷಯ ಸ್ನೇಹಿತರೆ, ಡಿಮಾರ್ಟಲ್ಲಿ ಶನಿವಾರ ಭಾನುವಾರ ಎಕ್ಸ್ಟ್ರಾ ಕೌಂಟರ್ಗಳನ್ನ ಇಟ್ಟಿದ್ದಾರೆ, ಏನು ಶಾಪಿಂಗಿಗೆ ತೊಂದರೆ ಆಗಬಾರ್ದು ಅಂತ. ನೋಡಿ ಸ್ನೇಹಿತರೆ, ನೀವು ಶನಿವಾರ ಭಾನುವಾರ ಟ್ರೈ ಮಾಡಿ. ಡಿಮಾರ್ಟಿಂದ ನಾನು ಹಿರುವೆಗೆ ಅದು ಯಾವುದೋ ಒಂದು ಪೌಡ್ರು ಕೊಟ್ಟಿದ್ದರು, ಅದನ್ನು ತೊಗೊಂಡು ಬಂದು ಹಾಕಿದೆ. DDT ಪೌಡ್ರ್ ಅಂದ್ಕೊಳ್ತೀನಿ, DDT ಪೌಡ್ರ್, ಅದರ ಮೇಲೆ ನೇಮ್ ಏನೂ ಇರಲಿಲ್ಲ. ಹಾಗಾಗಿ ಇದನ್ನು ಹಾಕಿ ಸರಿ ಹೋಗುತ್ತೆ, ಇರುವೆ ಎಲ್ಲ ಹೊರಟೋಗುತ್ತೆ. ನೋಡಿ ನನ್ನ ಬಿಳಿ ದಾಸವಾಳದ ಮೊಗ್ಗು, ಅದಕ್ಕೆ ನಾನು ತುಂಬ ಕೆಂಪು ಇರುವೆ ಹಾಕ್ಬಿಟ್ಟಿತ್ತು. ಅದು ಯಾಕೆ ಹಂಗಾಯಿತು ಗೊತ್ತಿಲ್ಲ. ನೋಡಿ ನನ್ನ ಗಿಡ ಎಲ್ಲ ತುಂಬ ಹಾಳಾಗಿದೆ, ಈ ಗಿಡನೆಲ್ಲ ಸರಿ ಮಾಡಬೇಕು, ಅದಕ್ಕೊಂದು ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಇದೇನೇ DDT ಪೌಡ್ರ್ ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಎಲ್ಲೂ ನೇಮ್ ಏನೂ ಇಲ್ಲ, ಗೊತ್ತಿಲ್ಲ. ತುಂಬ ಕಡೆ ನೋಡಿ ಈ ರೀತಿ ಕೆಂಪು ಇರುವೆ ಆಗೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಹಾಕಲಿಕ್ಕೆ ಅಂತ ನಾನು ಮೇಲೆ ಬಂದೆ ಸ್ನೇಹಿತರೆ. ತುಂಬ ಇರುವೆ ಆಮೇಲೆ ಕೈ ಕಾಲಿಗೆಲ್ಲ ಕಚ್ಚುತ್ತೆ, ಗಿಡಗಳು ಹಾಳಾಗುತ್ತೆ. ಹಾಗಾಗಿ ನಾನು DDT ಪೌಡ್ರ್ ಹಾಕೋಕ್ಕೆ ಅಂತ ಮಾಡಿ ಮೇಲೆ ಬಂದೆ ಸ್ನೇಹಿತರೆ. ಎಷ್ಟು ನೋಡಿ ಈ ಸೈಡಲ್ಲಿ ಬದಿಗಳಲ್ಲೆಲ್ಲ ಇದೆ, ನನಗೆ ಅದು ಹೇಗೆ ಹಾಕೋದಂತ ಗೊತ್ತಿಲ್ಲ. ಇರುವೆಗೆ ಹಾಕಿದ್ರೆ ಹೋಗುತ್ತೆ ಅಂದರು, ನಾನು ಅದಕ್ಕೆ ಪೌಡ್ರನ್ನ ಹಾಗಾಗೆ ಹಾಕ್ಕೊಂಡು ಬರ್ತಾ ಇದ್ದೀನಿ. ತಂದಿದ್ದು ಫುಲ್ಲು ಖಾಲಿ, ಜೊತೆಗೆ ಬಟ್ಟೆ ಮೇಲೆಲ್ಲ ಬಿದ್ದುಬಿಡ್ತು ಸ್ನೇಹಿತರೆ. ಆ ರೆಡ್ಡು ಪ್ಯಾಂಟ್ ಹಾಕ್ಕೊಂಡಿರೋದಕ್ಕೂ ಅದಕ್ಕೂ ಎಲ್ಲ ಸಿಡಿತು. ಈ ತಪ್ಪು ನೀವು ಮಾಡಬೇಡಿ, ನನಗಂತೂ ಗೊತ್ತಿರಲಿಲ್ಲ ತುಂಬ ಇರುವೆ ಆಗಿದೆ ಅಂಥೇಳಿ. ನಾನು ತರಲಿಕ್ಕಂತ ಹೋದೆ, ಅವ್ರು ಇದನ್ನು ಹಾಕಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸ್ನೇಹಿತರೆ. ನೋಡಿರಿ ಇಷ್ಟು ಇರುವೆಗಳ್ದು ನನ್ನ ಪ್ಯಾಂಟು ಹೋಯಿತು, ಈಗಾಯಿತು. ಆಮೇಲೆ ಹೊಟ್ಟೆ ಹಸಿವು ಶುರುವಾಯಿತು. ಸರಿ, ಚಿರೋಟಿ ರವೆಯಲ್ಲಿ ಬಳದ ರೊಟ್ಟಿ ಮಾಡಿದೆ, ತೆಳ್ಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು. ಏನೇ ಆಗಲಿ ಚಿರೋಟಿ ರವೆಯಲ್ಲಿ ಮಾಡಿದ ರುಚಿಯಾಗಿರುತ್ತೆ, ಅದಕ್ಕೆ ಜೊತೆಗೆ ನಾನು ಚಟ್ನಿ ಸಹ ಮಾಡಿ. ಈಗಿತ್ತು ಸ್ನೇಹಿತರೆ ನನ್ನ ದಿನದ ವ್ಯವಸ್ಥೆ. ನೀವೆಲ್ಲ ಹೇಗೆ ಒಂದಿನ ಹೌಸ್ ವೈಫ್ ಹೇಗೆ ಮನೆಯಲ್ಲಿ ನಿಭಾಯಿಸ್ತೀರಾ, ಹೇಗೆ ದಿನಗಳನ್ನ ಕಳೀತೀರಾ, ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾಕಂದರೆ ಹೌಸ್ ವೈಫ್ ಅಂದರೆ ನಾವೇನೋ ಕಾಲಲ್ಲಿ ಕಸ ಇದ್ದ ಹಾಗೆ, ಮನೆಯಲ್ಲಿ ಮಾಡೋ ಅಂಥ ಕೆಲಸನ ಮರೆತುಬಿಟ್ಟು ಕಾಲಲ್ಲಿ ಕಸಕ್ಕಿಂತ ಕಡೆಯಾಗಿ ನೋಡೋ ಈ ಜನಕ್ಕೆ ಒಂದು ಪಾಠವಾಗಬೇಕು ಅಂದರೆ ಏನು ಮಾಡಬೇಕು, ಕಮೆಂಟ್ಸ್ ಮೂಲಕ ಅದನ್ನು ತಿಳಿಸಿ ಸ್ನೇಹಿತರೆ. ನೊಂದ ಮನಸ್ಸಿಗೆ ಒಂದು ಒಳ್ಳೆ ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ಜೀವನದಲ್ಲಿ ನೋವು ಹೆಚ್ಚಾಗಿದೆ, ಇರಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಖಂಡಿತ ಮರಿಬೇಡಿ, ಸಪೋರ್ಟ್ ಮಾಡಿ.